ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಭವ್ಯ ಮಂದಿರ ನಿರ್ಮಾಣದ ನಿಮಿತ್ತ ಪ್ರತಿ ಹಿಂದೂ ಮನೆಗಳಿಂದ ಪ್ರತಿಯೊಬ್ಬ ರಾಮ ಭಕ್ತ ನಿಧಿ ಸಮರ್ಪಣೆ ಅರ್ಪಿಸುವ ಕಾರ್ಯಕ್ರಮಕ್ಕೆ ಇಂದು ದೇಶದಾದ್ಯಂತ ಚಾಲನೆ ದೊರೆತಿದೆ. ಈ ಹಿನ್ನೆಲೆ ಪುತ್ತೂರಿನ ಶಾಸಕರಾದ ಸಂಜೀವ ಮಟ್ಟಂದೂರು ಇಂದು ತಮ್ಮ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ನಿಧಿ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಜೊತೆಗೆ ಕೆಮ್ಮಾಯಿ ಶ್ರೀ ವಿಷ್ಣು ಯುವಕ ಮಂಡಲ ಇದರ 24ನೇ ವಾರ್ಷಿಕೋತ್ಸವದ ಅಶ್ವತ ಮಹೋತ್ಸವ ಶನೇಶ್ವರ ಗ್ರಹವೃತ ಕಲ್ಪೋತ್ತ ಪೂಜೆ ಕಾರ್ಯಕ್ರಮದಲ್ಲಿ ವೇದಮೂರ್ತಿ ಜಯರಾಮ ಜೋಯಿಸ ಇವರು ಸಂಕಲ್ಪ ಪ್ರಾರ್ಥನೆ ಮಾಡುವ ಮೂಲಕ ಶಾಸಕ ಸಂಜೀವ ಮಟ್ಟಂದೂರು ಇವರು ಯುವಕ ಮಂಡಲಕ್ಕೆ ಪ್ರಥಮ ದೇಣಿಗೆ ರಶೀದಿಯನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಬಿಜೆಪಿ ಕಾರ್ಯಕರ್ತರು ಸಂಘಟಕರು ಹಾಗೂ ಹಿಂದೂ ಬಾಂಧವರು ಉಪಸ್ಥಿತರಿದ್ದರು.